ಎಸಿನು ಕಬಿನಿ ಕೆಆರ್ಎಸ್ ಜಲಾಶಯದಿಂದ ಹೊರಹರಿವು ಹೆಚ್ಚಳ ಆಗಿದೆ. ಮಳೆಯಿಂದಾಗಿ ಜಲಾಶಯಗಳು ತುಂಬಿ ಹರಿತಾ ಇದೆ, ಭರ್ತಿಯಾಗಿದೆ. ಕೊಳ್ಳೆಗಾಲದ ನೂರಾರು ಎಕರೆ ಜಮೀನು ಜಲಾವೃತವಾಗಿದೆ. ಕಬಿನಿ ಕೆಆರ್ಎಸ್ ಜಲಾಶಯದಿಂದ ಹೊರಹರಿವು ಹೆಚ್ಚಾಗಿದೆ. ಹಾಗಾಗಿ ಕೊಳ್ಳೆಗಾಲದ ನೂರಾರು ಎಕರೆ ಜಮೀನು ಜಲಾವೃತವಾಗಿದೆ. ಹಳೆ ಹಂಪಾಪುರ ಭಾಗದ ಜಮೀನಂತೂ ಮುಳುಗಡೆಯೇ ಆಗಿದೆ. ಕೊಳ್ಳೆಗಾಲ ತಾಲೂಕಿನ 9 ಗ್ರಾಮಗಳಲ್ಲಿ ಪ್ರವಾಹದ ಭೀತಿ. ಜಲಾಶಯದ ನೀರಿನಿಂದ ಭತ್ತ, ಕಬ್ಬು, ಬಾಳೆ, ತೆಂಗು ಬೆಳೆಗಳು ಜಲಾವೃತವಾಗಿದೆ. ಕ್ರಮ ಕೈಗೊಳ್ಳದ ಜಿಲ್ಲಾಡಳಿತದ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಸ್ಥಿತಿ ಹೀಗಿದೆ, ಆದ್ರೆ ಜಿಲ್ಲಾಡಳಿತ ನೋಡಿದ್ರೆ ಕಣ್ಮುಚ್ಚಿ ಕೂತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆ ಅಂತೂ ನಿಲ್ಲಿಸೋದಕ್ಕಾಗಲ್ಲ, ಪ್ರವಾಹ ನಿಲ್ಲಿಸೋದಕ್ಕಾಗಲ್ಲ. ಆದ್ರೆ ಸಂಕಷ್ಟಕ್ಕೆ ಸಿಲುಕಿರುವಂತಹ ಜನರನ್ನ, ರೈತರನ್ನ ರಕ್ಷಣೆ ಮಾಡುವಂತಹ ಕೆಲಸ ಅಥವಾ ಅವರಿಗೆ ಒಂದಷ್ಟು ಸಹಾಯ ಸಹಕಾರ ಕೊಡುವಂತಹ ಕೆಲಸ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮಾಡಬೇಕಾಗತ್ತೆ. ಯಾಕಂದ್ರೆ ಬೆಳೆದಂತಹ ಬೆಳೆ ನಾಶ ಆಗಿದೆ. ತೆಂಗು, ಬಾಳೆ, ಅಡಿಕೆ ಬೆಳೆಗಳಿಗೆ ನೀರು ನುಗ್ಗಿದೆ. ಜನ ಕಂಗಾಲಾಗಿದ್ದಾರೆ, ರೈತರು ಕಂಗಾಲಾಗಿದ್ದಾರೆ, ಮನೆಗಳನ್ನ ಕಳ್ಕೊಂಡಿದ್ದಾರೆ, ರಸ್ತೆಯಲ್ಲೂ ಈ ರೀತಿ ತೆಪ್ಪದಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳಾದರೂ ನಮ್ಮ ಸಹಾಯಕ್ಕೆ ಬರ್ತಾರೆ ಅಂದರೆ ಅವರೂ ಬರ್ತಾ ಇಲ್ಲ. ಇದು ಬಹುತೇಕ ಭಾಗಗಳಲ್ಲಿ ಜನರ ದೂರು ಇದೆ. ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಬಂದು ಜನರ ಸಹಾಯಕ್ಕೆ ನಿಲ್ಲಬೇಕಾಗತ್ತೆ, ಅವರಿಗೊಂದಷ್ಟು ನೆರವನ್ನ ನೀಡಬೇಕಾಗುತ್ತೆ. ಜಮೀನು ಜಲಾವೃತವಾಗಿದೆ, ಹಾಸನದ ರಸ್ತೆ ತುಂಬೆಲ್ಲ ನೀರು, ವರುಣನ ಅಬ್ಬರಕ್ಕೆ ಜಲಾಶಯ ಭರ್ತಿಯಾಗಿದೆ, ನದಿಗಳು ತುಂಬಿ ಹರಿತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಆ ಕಡೆಯಿಂದ ಹೆಚ್ಚಿನ ಪ್ರಮಾಣದ ನೀರು ಕೆಆರ್ಎಸ್ ಡ್ಯಾಮ್ಗೆ ಹರಿದು ಬರ್ತಾ ಇರುವಂತದ್ದು. ಕೆಆರ್ಎಸ್ ಡ್ಯಾಮ್ನಿಂದ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮದ ನಡುಗಡ್ಡೆಗಳು ಜಲಾವೃತವಾಗಿದ್ದಾವೆ. ಕೂಡು ಮೊಟ್ಟೆ ಮರಿಗಳ ರಕ್ಷಣೆಗೆ ಪಕ್ಷಿ ಸಂಕುಲ ಹರಸಾಹಸವನ್ನು ಪಡ್ತಾ ಇದೆ. ಜನರ ಒದ್ದಾಟ ಸಂಕಷ್ಟ ಒಂದು ಕಡೆಯಾದ್ರೆ ಮೂಕ ಪ್ರಾಣಿಗಳ ರೋದನೆ ಮತ್ತೊಂದು ಕಡೆ. ಬೋರ್ಗರೆತಕ್ಕೆ ನಲುಗಿದ ರಂಗನತಿಟ್ಟು ಪಕ್ಷಿಯ ಸಂಕುಲ. ರಂಗನತಿಟ್ಟು ಪಕ್ಷಿ ಸಂಕುಲ ಆ ಕಡೆಗೆ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ನೋಡಿ, ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ನಿರಂತರವಾದಂಥ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರ ಎಫೆಕ್ಟ್ ರಾಜ್ಯದಲ್ಲಿ ಆಗ್ತಾ ಇದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಒಳಹರಿವು ಯಾವ ರೀತಿಯಾಗಿ ಹೆಚ್ಚಾಗ್ತಾ ಹೋಗುತ್ತೆ ಆ ಪ್ರಮಾಣದಲ್ಲಿ ಹೊರಹರಿವನ್ನು ಕೂಡ ಹೆಚ್ಚು ಮಾಡ್ತಾ ಹೋಗ್ತಾರೆ. ಅದರ ಎಫೆಕ್ಟ್ ಅನ್ನು ನೋಡ್ತಾ ಇದೆ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಯಿಂದ ಈಗಾಗಲೇ 1 ಲಕ್ಷ ಕ್ಯೂಸೆಕ್ಕೂ ಅಧಿಕ ನೀರನ್ನು ಕಾವೇರಿ ನದಿಗೆ ಬಿಡಲಾಗಿದೆ. ಇದರಿಂದಾಗಿ ನದಿ ಪಾತ್ರದಲ್ಲಿ ಒಂದು ರೀತಿ ಪ್ರವಾಹದ ಭೀತಿ ಎದುರಾಗಿರ್ತಕ್ಕಂಥದ್ದು, ಪ್ರವಾಸಿ ಸ್ಥಳಗಳಲ್ಲಿ ಮುಳುಗಡೆಯ ಆತಂಕ ಕೂಡ ಶುರುವಾಗಿದೆ. ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದಲ್ಲಿದ್ದೀನಿ. ಇಲ್ಲಿ ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು, ರಂಗನತಿಟ್ಟು ಪಕ್ಷಿಧಾಮಕ್ಕೂ ಕೂಡ ಇದೀಗ ನೀರು ನುಗ್ಗಿರತಕ್ಕಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆಯಾಗ್ತಾ ಇದೆ. ಭಾರೀ ಪ್ರಮಾಣದ ನೀರು ಕೂಡ ಕೆಆರ್ಎಸ್ ಜಲಾಶಯಕ್ಕೆ ಹರಿದು ಬರ್ತಾ ಇರ್ತಕ್ಕಂಥದ್ದು. ಹೇಮಾವತಿ, ಆರಂಗಿ ಸೇರಿ 90,000 ಕ್ಯೂಸೆಕ್ ನೀರು ಕೆಆರ್ಎಸ್ ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಇದರಿಂದಾಗಿ ಡ್ಯಾಮ್ ಭದ್ರತಾ ದೃಷ್ಟಿಯಿಂದ ಎಷ್ಟು ಪ್ರಮಾಣದ ನೀರು ಇನ್ಫ್ಲೋ ಇದೆಯೋ ಅಷ್ಟೇ ಪ್ರಮಾಣದ ಔಟ್ಫ್ಲೋನ್ನು ಕೂಡ ಈಗಾಗಲೇ ನದಿಗೆ ಬಿಟ್ಟಿರ್ತಕ್ಕಂಥದ್ದು. 1 ಲಕ್ಷ ಕ್ಯೂಸೆಕ್ಕೂ ಅಧಿಕ ನೀರನ್ನು ಇದೀಗ ಕಾವೇರಿ ನದಿಗೆ ಹರಿಸ್ತಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಕಾವೇರಿ ನದಿ ಪಾತ್ರದಲ್ಲಿರ್ತಕ್ಕಂಥ ರಂಗನತಿಟ್ಟು ಪಕ್ಷಿಧಾಮದಲ್ಲೂ ಕೂಡ ಒಂದು ಪ್ರವಾಹದ ಭೀತಿ ಶುರುವಾಗಿದೆ. ಈಗಾಗಲೇ ಕಳೆದ 2-3 ದಿನಗಳಿಂದಲೂ ಕೂಡ ಆ ಬೋಟಿಂಗನ್ನು ಸ್ಥಗಿತ ಮಾಡಲಾಗಿತ್ತು. ಯಾಕಂದರೆ ಕಳೆದ 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ಔಟ್ಫ್ಲೋ ಗಣನೀಯವಾಗಿ ಏರಿಕೆಯನ್ನು ಮಾಡ್ಕೊಂಡು ಬರಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬೋಟಿಂಗನ್ನು ಸ್ಥಗಿತಗೊಳಿಸಲಾಗಿತ್ತು. ಯಾವಾಗ ಔಟ್ಫ್ಲೋ ಜಾಸ್ತಿ ಆಗ್ತಾ ಬಂತೋ ಪ್ರವಾಸಿಗರಿಗೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಇದೀಗ 1 ಲಕ್ಷ ಕ್ಯೂಸೆಕ್ ನೀರು ಕಾವೇರಿ ನದಿಗೆ ಬಿಡಲಾಗಿದೆ. ಇದರಿಂದಾಗಿ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು, ರಂಗನತಿಟ್ಟು ಪಕ್ಷಿಧಾಮದ ಬಹುತೇಕ ರಸ್ತೆಗಳು ಅಂದರೆ ಪ್ರವಾಸಿಗರು ಬಳಸುವಂಥ ಏನು ವಾಕಿಂಗ್ ಪಾತ್ ಏನಿದೆ ಆ ವಾಕಿಂಗ್ ಪಾತ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರತಕ್ಕಂತಹ ದೃಶ್ಯಗಳನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಆ ಬೋಟಿಂಗ್ ಪಾಯಿಂಟನ್ನು ಸ್ಥಗಿತ ಮಾಡೋದ್ರಿಂದ ಬೋಟ್ಗಳು ಕೂಡ ಅಲ್ಲಲ್ಲೇ ನಿಂತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಂಗನತಿಟ್ಟು ಪಕ್ಷಿಧಾಮದ ಕಚೇರಿಗಳೇನಿದೆ ಆ ಕಚೇರಿಯು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಅಂದರೆ ಭಾರೀ ಪ್ರಮಾಣದ ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಈಗಾಗಲೇ ಜಲಾಶಯ ಸಂಪೂರ್ಣ ಭರ್ತಿಯಾಗಿರೋ ಕಾರಣದಿಂದಾಗಿ ಎಷ್ಟು ಪ್ರಮಾಣದ ನೀರು ಬರ್ತಿದೆಯೋ ಅಷ್ಟೇ ಪ್ರಮಾಣದ ನೀರನ್ನು ಇದೀಗ ನದಿಗೆ ಬಿಡಲಾಗ್ತಾ ಇರೋದ್ರಿಂದ ರಂಗನತಿಟ್ಟು ಪಕ್ಷಿಧಾಮದ ಆ ಕಚೇರಿ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. ಯಾರೂ ಕೂಡ ಇಲ್ಲಿಗೆ
ಗಾಳಿಗೆ ಬರದೇರದಂತ ಸ್ಥಿತಿಯಲ್ಲಿ ನೀರು ಇಲ್ಲಿ ನಿಂತಿರ್ತಕ್ಕಂಥದ್ದು, ರಸ್ತೆಗಳು ಮುಳುಗಡೆಯಾಗಿದೆ, ಗಿಡ ಮರಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು, ಅಂದ್ರೆ ಆ ಪ್ರವಾಸಿಗರು ಬಂದು ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಏನು ಆ ಬೆಂಚ್ ಗಳಿಂದ ಕೂತ್ಕೊಳ್ಳುವಂಥದ್ದು ಅದು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿರುವಂಥದ್ದು. ಅಂದ್ರೆ ಈಗಾಗಲೇ ಆ ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಸ್ತಿರೋ ಕಾರಣದಿಂದಾಗಿ ಯಾರೊಬ್ಬರು ಕೂಡ ಪ್ರವಾಸಿಗರು ಇಲ್ಲಿ ಬರೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಪ್ರವಾಸಿಗರಿಲ್ಲದೆ ಈ ರಂಗನತಿಟ್ಟು ಪಕ್ಷಿಧಾಮ ಕೂಡ ಬಿಕೊ ಅಂತ ಇದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಪ್ರವಾಸಿಗರು ಪ್ರತಿನಿತ್ಯ ಇಲ್ಲಿಗೆ ಬರ್ತಾರೆ. ಕಾರಣ ಅಂತ ದೇಶ ವಿದೇಶಗಳಿಂದಲೂ ಕೂಡ ಬರುವಂತಹ ಪಕ್ಷಿಗಳು ಇಲ್ಲಿ ಸಂತಾನೋತ್ಪತ್ತಿಕವಾಗಿ ಇಲ್ಲಿ ನನ್ನ ಮರಗಳನ್ನು ಅವಲಂಬಿಸುವಂಥದ್ದು ಕಾವೇರಿ ನದಿಯ ಮಧ್ಯದಲ್ಲಿರ್ತಕ್ಕಂಥ ನಡುಗಡ್ಡೆಯಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ವಿವಿಧ ಪ್ರಭೇದದ ಪಕ್ಷಿಗಳನ್ನು ನೋಡಿ ಕಣ್ತುಂಬಿಕೊಳ್ಳೋದಕ್ಕೆ ಅಂತೇಳಿ ಪ್ರವಾಸಿಗರು ಬರ್ತಾರೆ. ಆದರೆ ಕಾವೇರಿ ನದಿಗೆ ಹೆಚ್ಚಿನ ನೀರು ಬರ್ತಿರೋ ಕಾರಣದಿಂದಾಗಿ ರಂಗನತಿಟ್ಟು ಪಕ್ಷಿಧಾಮ ಮುಳುಗಡೆಯನ್ನು ಕಾಣ್ತಾ ಇರೋ ಕಾರಣದಿಂದಾಗಿ ಪ್ರವಾಸಿಗರಿಗೂ ಕೂಡ ಇದೀಗ ನಿರ್ಬಂಧವನ್ನು ವಿಧಿಸಲಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.